ವೀಕ್ಷಕರೇ ನೀವೆಲ್ಲರೂ ಕೂಡ ಕೇಳ್ತಾನೆ ಇದ್ರೆ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಜಮೆಯಾಗುತ್ತೆ ಒಂದು ಡೇಟ್ ನಮಗೆ ಗೊತ್ತಿಲ್ಲ ಏನಾದರೂ ನಿಮಗೆ ಒಂದು ಎಕ್ಸಾಕ್ಟ್ ಡೇಟ್ ಇದ್ದರೆ ತಿಳಿಸಿ ಅಂತ ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿ ಕೊಡ್ತಾನೆ ವೀಕ್ಷಕರ ತಡ ಮಾಡೋದು ಬೇಡ ಇದು ತುಂಬಾ ಒಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ತುಂಬ ಚಿಕ್ಕ ವೀಡಿಯೋ ಇದಾಗಿರುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ನೋಡಿ ಇದರ ಮೇಲೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ವಾಚ್ ಮಾಡಬೇಕು ಇಲ್ಲಿ ಗೃಹಲಕ್ಷ್ಮಿ ಅಷ್ಟೇ ಅಲ್ಲದೆ ಅನ್ನಭಾಗ್ಯ ಹಣನೂ ಕೂಡ ಈ ದಿನದಂದು ನಿಮಗೆ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದರೆ ಅದು ಯಾವ ದಿನದಂದು ಅಂತ ನಾನು ನಿಮಗೆ ತಿಳಿಸಿ ಬಿಡ್ತೇನೆ ವೀಕ್ಷಕರೇ ಬನ್ನಿ ಇವಾಗ ಮೇಲೆ ಬಂದು ಹೇಳ್ತಾ ಹೋಗ್ತಾನೆ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅಷ್ಟೇ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೇನೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕುಣಿತಂತ ವಾಚ್ ಮಾಡಿ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಹಣ ಈ ದಿನದಂದು ಒಟ್ಟಿಗೆ ಇಲ್ಲಿ ಜಮ ಆಗಲಿದೆ ಅಂತ ಒಂದು ಅಪ್ಡೇಟ್ ಆದರೆ ಬಂದಿದೆ ಸೊ ಅದು ಯಾವಾಗ ಅಂತ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರ ಇದನ್ನ ಎಲ್ಲವನ್ನೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ನಾನು ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ ನೋಡಿ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವಿಡಿಯೋಸ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡುವುದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ಖಂಡಿತ ರಿಪ್ಲೈ ಮಾಡ್ತಾನೆ ವೀಕ್ಷಕರೇ ಇಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅದು ಕೂಡ ಸಂಪೂರ್ಣವಾಗಿ ಉಚಿತನೇ ಇರುತ್ತೆ ಹಾಗೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂತಂದರೆ ತುಂಬಾ ಒಂದು ಮೋಟಿವೇಶ್ನಲ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದೊಂದು ಲೈಕ್ ಮಾಡ್ತಾ ಹೋಗಿ ಓಕೆ ಬನ್ನಿ ವೀಕ್ಷಕರು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ಕರ್ನಾಟಕದ ಸಮಸ್ತ ಜನರಿಗೆ ಇಲ್ಲಿ ಒಂದು ತಿಳಿಸುವುದೇನಂತಂದರೆ ಇಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಪ್ರಮುಖ ಯೋಜನೆಗಳಾದ ಅನ್ನಭಾಗ್ಯ ಯೋಜನೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಯಾರಿಗೆಲ್ಲ ಹಣ ಜಮಾ ಆಗಲಿದೆ ಮತ್ತು ಇನ್ನು ಮುಂದೆ ಹಣ ಜಮಾ ಆಗಲು ಯಾವೆಲ್ಲ ನಿಯಮಗಳು ಪಾಲಿಸಬೇಕು ಹಣ ಇನ್ನೂ ಏಕೆ ಜಮೆ ಆಗಿಲ್ಲ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ ಇದಷ್ಟೇ ಅಲ್ಲದೆ ಯಾವ ದಿನದಂದು ಇದು ನಿಮಗೆ ಜಮೆ ಆಗುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಆದರೂ ಕೂಡ ನಾನು ನಿಮಗೆ ತಿಳಿಸಿಕೊಟ್ಟುಬಿಡ್ತಾನೆ ಬನ್ನಿ ತಡ ಮಾಡೋದು ಬೇಡ ಇಲ್ಲಿ ಅನ್ನಭಾಗ್ಯ ಹಣ ಇನ್ನೂ ಯಾಕೆ ಜಮೆ ಆಗಿಲ್ಲ ಅಂತ ಫಸ್ಟ್ ನೋಡ್ತಾ ಹೋಗೋಣ ನೋಡಿ ಯಾರಿಗೆಲ್ಲ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಹಣ ಬರುತ್ತದೆಯೋ ಅಂತಹ ಅಭ್ಯರ್ಥಿಗಳು ಜೂನ್ ಇಪ್ಪತ್ತನೆಯ ತಾರೀಕಿನಿಂದಲೇ ಹಣವನ್ನು ಕೂಡ ಪಡೆದುಕೊಳ್ತಿದ್ದಾರೆ ಇದು ಹತ್ತನೆಯ ಕಂತಿನ ಹಣವಾಗಿ ಕಂಡು ಇದೆ ಅಂತೆ ಈ ತಿಂಗಳಲ್ಲಿ ಯಾವುದೇ ರೀತಿಯ ಹಣ ಹಣವನ್ನು ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರ ನೀಡಿರಲಿಲ್ಲ ಇಲ್ಲಿ ಆದ ಕಾರಣ ಒಂದು ಕಂತಿನ ಹಣವನ್ನು ಮಾತ್ರ ಈ ತಿಂಗಳಲ್ಲಿ ಎಲ್ಲರ ಖಾತೆಗೆ ಜಮೆ ಮಾಡಿದೆ ಈ ಕೆಳಕ ಇಲ್ಲಿ ಅನ್ನಭಾಗ್ಯ ಮತ್ತು ಈ ಅನ್ನಭಾಗ್ಯ ಒಂದು ಕಂತಿನ ಹಣ ಬಂದಿದನ ಇಲ್ವಾ ಅಂತ ಪ್ರೂಫ್ ಕೂಡ ಹೇಳ್ತಾನೆ ಬನ್ನಿ ಇಲ್ಲಿ ಯಾರೆಲ್ಲ ಇನ್ನೂ ಕೂಡ ಹಣ ಬಂದಿಲ್ವಾ ಅಂತ ಇದ್ದಾರಾ ಸೊ ಅಂಥವರು ಇದೇ ತಿಂಗಳಲ್ಲಿ ಹಣ ಬರುವ ರೀತಿ ಕಾದು ನೋಡಬೇಕು ಬಂದೇ ಬರುತ್ತದೆ ಯಾಕೆಂತಂದರೆ ಈ ಬಾರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೊಂದು ನಿಗದಿತ ದಿನವನ್ನು ವೀಕ್ಷಕರೇ ನೋಡಿ ಎಲ್ಲ ಜಿಲ್ಲೆಗೂ ಕೂಡ ಒಂದೊಂದು ನಿಗದಿತ ದಿನದಲ್ಲಿ ಒಂದು ಹಣವನ್ನು ಇವರು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಆದ್ದರಿಂದ ನೀವು ಕೂಡ ನಿಮ್ಮ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಆಗುವಂತಹ ಸಂದರ್ಭವನ್ನು ನಿಮ್ಮ ಖಾತೆಗೆ ಒಂದು ಭಾರಿ ಪರಿಶೀಲನೆ ಮಾಡಿಕೊಳ್ಳುವುದು ಉತ್ತಮ ಅಂತ ಇವರು ಹೇಳಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿದೆ ಅಂತ ನೋಡಿದ್ರೆ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಹಣ ಈ ತಿಂಗಳಲ್ಲಿ ಬಂದಿಲ್ಲ ಅಂಥವರ ಮಹಿಳೆಯರು ಕೂಡ ಇದ್ದಾರೆ ಆದರೆ ವಾರದೊಂದು ಹಣವನ್ನು ಕೂಡ ಪಡೆದುಕೊಳ್ತೀರಿ ಆದರೆ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಮಾತ್ರ ಫಲಾನುಭವಿಗಳಿಗೆ ಹಣ ತಲುಪಿದೆ ಆದರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಹ ಫಲಾನುಭವಿ ಸಮಾರಂಭಗಳಿಗೆ ಇದೇ ತಿಂಗಳಿನ ವರೆಗೂ ಕೂಡ ಇಲ್ಲಿ ಹಾದ್ ನೋಡಬೇಕಾಗಿತ್ತು ಆದರೆ ಟೈಮ್ ಕೂಡ ಮುಗಿದಿದೆ ಆದರೆ ನೀವು ಇದೇ ತಿಂಗಳು ಅಂತಂದರೆ ಇಲ್ಲಿ ಜುಲೈ ಐದನೇ ತಾರೀಕಿನ ಒಳಗಾಗಿ ಇದು ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಇವರು ತಿಳಿಸಿರುವಂಥದ್ದು ಇದಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣವನ್ನು ಕೂಡ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದು ಆ ಒಂದು ಸಂದರ್ಭದಲ್ಲಿ ಫಲಾನುಭವಿಗಳ ಖಾತೆಗೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಬಾರಿಗೆ ಇಲ್ಲಿ ಅವರವರ ಖಾತೆಗಳಿಗೆ ಬಂದಿದೆ ಅಂತ ಇವರು ಹೇಳಿದ್ದಾರೆ ಅಂತಂದರೆ ಮುಂದಿನ ದಿನದಂದೇ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಿಡುಗಡೆಯಾಗಿ ಖಾತೆಗೂ ಕೂಡ ಇದು ಜಮೆ ಆಗುತ್ತೆ ಅದೇ ರೀತಿ ನಿಮ್ಮ ಖಾತೆಗೂ ಕೂಡ ಬಂದೇ ಬಿಡುತ್ತೆ ಈ ಹಣವನ್ನು ಕೂಡ ನೀವು ಆನ್ಲೈನ್ ಮುಖಾಂತರವೇ ಪರಿಶೀಲಿಸಿಕೊಳ್ಬಹುದು ಹಾಗಾದರೆ ನೀವು ಇದನ್ನ ಎಲ್ಲಿ ಪರಿಶೀಲಿಸಿಕೊಳ್ಬಹುದು ಅಂತಂದರೆ ಡಿ ಬಿ ಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ನೀವು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಏನಾಗಿದೆ ಅಂತ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಎರಡೂ ಯೋಜನೆಯ ಕಡೆಯಿಂದ ಹಣ ಬರೆದಿದ್ದರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ ಸೊ ಇದ್ರ ಬಗ್ಗೆ ಅಪ್ಡೇಟನ್ನು ತಿಳಿಸಿ ಕೊಟ್ಟು ನೋಡಿ ನಿಮಗೆ ಈ ಎರಡು ಯೋಜನೆಯ ಕಡೆಯಿಂದಲೂ ಕೂಡ ಹಣ ಬಂದಿಲ್ಲ ಅಂತಂದರೆ ನೀವು ಮೊದಲಿಗೆ ಮಾಡಬೇಕಾದಂಥ ಕೆಲಸ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಸರಿಪಡಿಸ್ಕೊಳ್ಬೇಕು ಅದು ಇನ್ಆಕ್ಟಿವ್ ಆಗಿರುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಚಾಲ್ತಿಯಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಮತ್ತೊಮ್ಮೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಸಲ್ಲಿಕೆ ಮಾಡಬೇಕಾಗುತ್ತೆ ಮತ್ತೊಮ್ಮೆ ಅಪ್ಲಿಕೇಶನ್ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತಿದ್ದೆ ಕೆಲವೊಂದು ವೀಡಿಯೋದಲ್ಲಿ ಸೊ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಯಾವ ಯೋಜನೆಗೆ ಮೊದಲು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಮೊದಲು ಅರ್ಜಿಗೆ ಸಲ್ಲಿಸೋದು ಇಲ್ಲಿ ತುಂಬ ಪ್ರಮುಖವಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದರೆ ನಿಮಗೆ ಮುಂದಿನ ಕಂತಿನ ಹಣವನ್ನು ಕೂಡ ಸರ್ಕಾರ ು ತಲುಪಿಸುವಂತಹ ಕೆಲಸವನ್ನು ಮಾಡುತ್ತೆ ಆ ಸಂದರ್ಭದಲ್ಲಿ ನೀವು ಅನ್ನಭಾಗ್ಯ ಯೋಜನೆಗೆ ಪ್ರತಿ ತಿಂಗಳು ಕೂಡ ಹಣವನ್ನು ಪಡಿತಾ ಹೋಗ್ತೀರಾ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನೋಡಿ ಇಲ್ಲಿ ಇವರು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಂದಿಲ್ಲ ಅಂತಂದರೆ ರಿಅಪ್ಲಿಕೇಶನ್ ಹಾಕಬೇಕು ರೀ ಅಪ್ಲಿಕೇಶನ್ ಹಾಕಿದ ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದ್ಸರಿ ನೀವು ಪರಿಶೀಲನೆ ಮಾಡ್ಕೊಳ್ಬೇಕು ಅದು ಜಾತಿಯಲ್ಲಿ ಇದೇನ ಅಂತ ಸೊ ಇದ್ರೆ ಖಂಡಿತ ಬರುತ್ತೆ ಅಂತ ಸೊ ಇಲ್ಲಿ ಎಕ್ಸಾಕ್ಟ್ ಡೇಟ್ ಆದರೆ ತಿಳಿಸೋದಾದರೆ ವೀಕ್ಷಕರ ಇದು ಜುಲೈ ಐದನೇ ತಾರೀಕಿನ ಒಳಗಾಗಿ ಬರುತ್ತೆ ಅಂತ ಹೇಳಲಾಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಕೂಡ ಕಾದು ವೇಟ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ ನೋಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ ನಾನು ಆದಷ್ಟು ನಿಮ್ಮ ಕಾಮೆಂಟ್ ಕಡೆಗೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಓಕೆ